ಮಹಿಳೆಯರಿಗಾಗಿ ಪಾತ್ರೆ ತೊಳೆಯಲು ಕೆಲವೊಂದು ಟಿಪ್ಸ್ಗಳು. ವಾಷಿಂಗ್ ಸೋಡಾ ಮತ್ತು ಬಿಸಿ ನೀರನ್ನು ಪ್ಲಾಸ್ಕಿನ ಅರ್ಧಕ್ಕೆ ಹಾಕಿ ಚೆನ್ನಾಗಿ ಕಲಕಿ ನೀರನ್ನು ಚೆಲ್ಲಿ ಅನಂತರ ಮತ್ತೆ ಬಿಸಿ ನೀರಿನಿಂದ ಸ್ವಚ್ಛ ಮಾಡಿ ಬಿಸಿಲಿಗೆ ಇಡಿರಿ. ಕಾರ್ಕನ್ನು ಪ್ಲಾಸ್ಕಿಗೆ ಹಾಕಬೇಡಿರಿ. ಬಹುದಿನ ಉಪಯೋಗಿಸದೇ ಇದ್ದ ಪ್ಲಾಸ್ಕಿಗೆ ವಾಸನೆ ಬಂದಿದ್ದರೆ ವಾಸನೆಯನ್ನು ಹೋಗಲಾಡಿಸಲು ಮಜ್ಜಿಗೆ ಹಾಗೂ ಉಪ್ಪನ್ನು ಹಾಕಿ 4-5 ನಿಮಿಷಗಳವರೆಗೆ ಅಲುಗಾಡಿಸಿದರೆ ವಾಸನೆ ಹೋಗುತ್ತದೆ. ಗುಂಜು, ನೈಲಾನ್ ಪ್ಯಾಡ್ ಮತ್ತು ಬ್ರಷ್ ಇವುಗಳನ್ನು ಉಪಯೋಗಿಸಿ ಪಾತ್ರೆಗಳನ್ನು ತೊಳೆದರೆ ಪಾತ್ರೆಗಳು ಗಲೀಜಾಗುವುದಿಲ್ಲ. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಒಂದು ರಾತ್ರಿ ಸೋಪಿನ ನೀರಿನಲ್ಲಿ ಮುಳುಗಿಸಿ ಮಾರನೆಯ ಬೆಳಿಗ್ಗೆ ತೊಳೆದರೆ ಹೊಳಪು ಹೆಚ್ಚುತ್ತದೆ. ಚಹಾ ಚರಟದಿಂದ ವಿಮ್ ಅಥವಾ ಸಾಬೂನಿನಿಂದ ಪಾತ್ರೆಗಳನ್ನು ತೊಳೆದರೆ ಹೊಳಪು ಬರುತ್ತದೆ ಮತ್ತು ಗಲೀಜಾಗುವುದಿಲ್ಲ. ಉಪ್ಪು ನೀರು ಅಥವಾ ನಿಂಬೆ ಸಿಪ್ಪೆ ಬೆರೆಸಿದ ನೀರಿನಿಂದ ಈರುಳ್ಳಿ ವಾಸನೆಯನ್ನು ಸ್ಟೀಲ್ ಸಾಮಾನುಗಳಿಂದ ತೆಗೆಯಬಹುದು. ಪ್ಲಾಸ್ಟಿಕ್ ಬಟ್ಟಲಿಗೆ ಸ್ವಲ್ಪ ಸಕ್ಕರೆ ಮತ್ತು ಸೋಪಿನ ನೀರು ಹಾಕಿ ಶುಚಿ ಮಾಡುವ ಸಾಧನವನ್ನು ಅದರಲ್ಲಿ ಯಾವಾಗಲೂ ಮುಳುಗುವಂತೆ ಇಡಿರಿ ಮತ್ತು ಆ ದ್ರಾವಣದಿಂದ ಪಾತ್ರೆಗಳನ್ನು ಶುಚಿ ಮಾಡಬಹುದು. ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದ ವಾಷಿಂಗ್ ಸೋಡಾ ಮತ್ತು ಉಪ್ಪನ್ನು ನೀರಿನ ಜೊತೆ ಬೆಣ್ಣೆ ಕಾಯಿಸಿದ ಪಾತ್ರೆಯಲ್ಲಿ 5 ನಿಮಿಷ ಕುದಿಸಿದರೆ ಬೇಗ ಶುಚಿಯಾಗುವುದು. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸೀಗೆ ಪುಡಿ, ವಿಮ್ ಮತ್ತು ಸಾಬೂನು ಇವುಗಳಿಂದ ಶುಚಿ ಮಾಡಬಹುದು. ಈರುಳ್ಳಿ ವಾಸನೆ ಇದ್ದ ಪಾತ್ರೆಗಳನ್ನು ನಿಂಬೆ ಸಿಪ್ಪೆ ಬೆರೆಸಿದ ನೀರಿನಿಂದ ಅಥವಾ ಉಪ್ಪು ನೀರಿನಿಂದ ತೊಳೆಯಿರಿ. ಬೆಂದ ಟೊಮೆಟೊ ಸಿಪ್ಪೆಯನ್ನು ನೀರು ಕುದಿಸಿದ ಪಾತ್ರೆಯಲ್ಲಿ 1 ರಾತ್ರಿ ಬಿಟ್ಟು ತೊಳೆದರೆ ಅದರಲ್ಲಿರುವ ಬಿಳಿ ಕಲೆಗಳು ಹೋಗುತ್ತದೆ. ಬಿಸಿಯಾದ ಉಪ್ಪು ನೀರಿನಿಂದ ನೆನೆಸಿದ ಈರುಳ್ಳಿ ಹೋಳುಗಳಿಂದ ಪಾತ್ರೆಯಲ್ಲಿನ ಮಸಿಯನ್ನು ಹೋಗಲಾಡಿಸಬಹುದು. ನಿಂಬೆಹಣ್ಣು ಅಥವಾ ರಸ ಹಿಂಡಿದ ನಿಂಬೆ ಸಿಪ್ಪೆಯನ್ನು ಬಳಸಿದರೆ ಪಾತ್ರೆಗಳಿಗೆ ಹೊಳಪು ಬರುವುದು. ಕಲಾಯಿ ಮಾಡಿಸಿದ ಪಾತ್ರೆಗಳ ಹೊರಭಾಗವನ್ನು ಮಾತ್ರ ಹುಣಸೆ ಅಥವಾ ನಿಂಬೆ ಸಿಪ್ಪೆಯಿಂದ ತೊಳೆಯಬೇಕು. ಕಲಾಯಿ ಮಾಡಿಸಿದ ಭಾಗವನ್ನು ಈ ರೀತಿ ತೊಳೆದರೆ ಕಲಾಯಿ ಹೋಗುತ್ತದೆ. ಮಸಿಯಾದ ಪಾತ್ರೆಯ ಭಾಗಕ್ಕೆ ಬಿಸಿನೀರು ಹಾಕಿ ತಕ್ಷಣ ಬೂದಿಯಿಂದ ತಿಕ್ಕಿದರೆ ಮಸಿಯು ಹೋಗುತ್ತದೆ. ಉಪ್ಪು ಮತ್ತು ವಾಷಿಂಗ್ ಸೋಡಾ ಇವುಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಟ್ಟುಕೊಂಡು ಸ್ವಲ್ಪ ನೀರನ್ನು ಹಾಕಿ ಈ ದ್ರಾವಣವನ್ನು ಬೆಣ್ಣೆ ಕಾಯಿಸಿದ ಪಾತ್ರೆಗೆ ಹಾಕಿ 5-6 ನಿಮಿಷ ಕುದಿಸಿ ಅನಂತರ ಅದರಿಂದ ಪಾತ್ರೆಯನ್ನು ತೊಳೆಯಬೇಕು. ಹುಣಸೆ ಎಲೆಗಳನ್ನು ಕಬ್ಬಿಣದ ಸಾಮಾನಿನಲ್ಲಿ ಹಾಕಿ ನೀರಿನೊಂದಿಗೆ ಕುದಿಸಿದರೆ ಶುಭ್ರವಾಗುವುದು. ಬೂದಿ, ಹುಣಸೆಹಣ್ಣು ಮತ್ತು ಕಾಫಿ ಚರಟವನ್ನು ಗೊಜ್ಜಿನಂತೆ ಮಾಡಿಕೊಂಡು ಕಬ್ಬಿಣದ ಸಾಮಾನುಗಳಿಗೆ ಬಳಿಯಿರಿ. ಅನಂತರ ಒಣಗಿಸಿ. ಅನಂತರ ಬೂದಿ ಅಥವಾ ಒಳಮಣ್ಣು ಹಾಕಿ ಉಜ್ಜಿದರೆ ಅವು ಉಕ್ಕಿನಂತೆ ಬೆಳ್ಳಗೆ ಹೊಳೆಯುತ್ತದೆ. ಬಾಂಡಲಿ, ತುರಿಯುವ ಮಣೆ, ಕಾವಳಿ ಮುಂತಾದ ಸಾಮಾನುಗಳನ್ನು ಶುಚಿಗೊಳಿಸಿದ ಮೇಲೆ ಬಿಸಿಲಿನಲ್ಲಿ ಒಣಗಿಸಿದ ನಂತರ ತೆಳುವಾಗಿ ಎಣ್ಣೆ ಲೇಪಿಸಿದರೆ ಅವು ತುಕ್ಕು ಹಿಡಿಯುವುದಿಲ್ಲ. ಹೊಸದಾದ ಬಲಪದ ಕಲ್ಲಿನ ಕಾವಳಿಗೆ ಉಪ್ಪು ನೀರು ಸವರಿ ಎಣ್ಣೆ ಹಾಕಿದರೆ ಅದು ಸಿಹಿಯದೆ ಕಾಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.